ವೆಲ್ಕಮ್ ಟು ಮೈ ವ್ಲಾಗ್ಸ್. ಇವತ್ತಿನ ಈ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಐಲ್ಯಾಂಡ್ ಓಪಿಂಗ್ ನ ತೋರಿಸ್ತೀನಿ. ಬನ್ನಿ, ನಮ್ಮ ಕಾರ್ ಕೂಡ ಬಂದಿದೆ. ಇವಾಗ ನಾವು ಒಂದು ಪಾಯಿಂಟ್ ಗೆ ಹೋಗ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು ನಮ್ಮ ಡ್ರೆಸ್ ಗಳ ಮೇಲೆ ಎಲ್ಲ ಯೆಲ್ಲೋ ಕಲರ್ ಸ್ಟಿಕ್ಕರ್ ನೋಡ್ತಾ ಇರ್ಬೋದು, ನೀವು ಅಬ್ಸರ್ವ್ ಕೂಡ ಮಾಡಿರ್ಬೋದು. ಅದು ಏನು ಅಂತಂತಂದ್ರೆ, ನಾವೆಲ್ಲ ಒಂದೇ ಬೋಟ್ ಅಲ್ಲಿ ಹೋಗ್ತಾ ಇರೋರು. ಸೊ ಬ್ಯಾಚ್ ಬ್ಯಾಚ್ ಮಾಡ್ಬಿಟ್ಟು ನಮ್ಗೆ ಆ ಒಂದು ಕಲರ್ ನ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಬೇರೆ ಬೇರೆ ಕಲರ್ ಬೇರೆ ಬೇರೆ ಬೋಟ್ ಗೆ ಕೊಟ್ಟಿರ್ತಾರೆ. ನಮ್ಗೆ ಎಲ್ಲೋ, ಇನ್ನೊಬ್ರಿಗೆ ಆರೆಂಜು, ಅದೇ ತರ ಒಂದು ಬೋಟ್ ನಮ್ಗೆ ಐಡೆಂಟಿಫಿಕೇಶನ್ ಆಗಕ್ಕೆ ಕೊಟ್ಟಿರುವಂತ ಕಲರ್ ಅದು. ಸ್ನೇಹಿತರೆ, ಇದು ನನ್ನ ಎರಡನೇ ದಿನದ ಲಂಕಾವಿ ಜರ್ನಿ. ನಾವು ಎರಡನೇ ದಿನ ಐಲ್ಯಾಂಡ್ ಓಪಿಂಗ್ ಗೆ ಹೋಗ್ತಾ ಇದೀವಿ. ನಿಮ್ಗೆ ಐಲ್ಯಾಂಡ್ ಓಪಿಂಗ್ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ನೀವು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗತ್ತೆ. ಇವಾಗ ಇವರು ಇಲ್ಲೇ ಲಂಕಾವಿಯ ಸುತ್ತಮುತ್ತ ಇರುವಂತ ಸಣ್ಣ ಸಣ್ಣ ಐಲ್ಯಾಂಡ್ ಗಳನ್ನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಐಲ್ಯಾಂಡ್ ಓಪಿಂಗ್ ಅಂತ ಕರೀತಾರೆ. ನೀವು ಕೂಡ ನೋಡ್ಬೋದು ಅವರು ನಮ್ಮನ್ನ ಯಾವ್ಯಾವ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ, ಹಾಗೆ ನಾವಲ್ಲಿ ಏನೇನಿದೆ ಅಂತ ಹೇಳಿ. ಈ ಒಂದು ವಿಡಿಯೋನ ನೀವು ಕೂಡ ಎಂಜಾಯ್ ಮಾಡ್ತೀರಾ, ಕಂಪ್ಲೀಟ್ ಆಗಿ ನೋಡಿ. ನಾವೀಗ ಬೋಟ್ ನ ಹತ್ಕೊಂಡಿದೀವಿ, ಲೈಫ್ ಜಾಕೆಟ್ ಎಲ್ಲ ಹಾಕೊಂಡು ರೆಡಿ ಆಗಿದೀವಿ. ಈಗ ನಮ್ಮ ಒಂದು ಬೋಟ್ ಜರ್ನಿ ಸ್ಟಾರ್ಟ್ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮೆತ್ತಿಗೆ ಹೋಗುತ್ತೆ, ಆಮೇಲೆ ತುಂಬಾನೇ ಸ್ಪೀಡ್ ಆಗತ್ತೆ. ನಮ್ಮ ಈ ಒಂದು ಜರ್ನಿ ಬಂದು 4 hours ಇದೆ. ಐಲ್ಯಾಂಡ್ ಹೋಪಿಂಗ್ ಜರ್ನಿ ಎಲ್ಲ 4 hours ಆಗತ್ತೆ. ಈಗ ನಾವು ಹೋಗ್ತಾ ಇರುವಂತ ಫಸ್ಟ್ ಐಲ್ಯಾಂಡ್ ಬಂದು 1 hour ಜರ್ನಿ ಇದೆ. ನಾವು ಇನ್ನ 1 hour ವರೆಗೂ ಬೋಟ್ ಅಲ್ಲಿನೇ ಜರ್ನಿ ಮಾಡ್ಬೇಕು. ಇದಕ್ಕೆ ಚಾರ್ಜ್ ಬಂದು ಒಬ್ರಿಗೆ 30 ringgit ಆಗತ್ತೆ. ಒಮ್ಮೊಮ್ಮೆ ಸೀಸನ್ ವೈಸ್ ಸ್ವಲ್ಪ ಡಿಫ್ರೆಂಟ್ ಕೂಡ ಆಗ್ತಾ ಇರುತ್ತೆ. 35 ringgit 40 ringgit ವರೆಗೂ ತಗೊಳ್ತಾರೆ. ಅಪ್ಪ ಅಮ್ಮಂಗೆ ಇದೆಲ್ಲವೂ ಒಂದು ಹೊಸ ಎಕ್ಸ್ಪೀರಿಯನ್ಸು. ತುಂಬಾ ಭಯ ಬೀಳ್ತಾರೆ, ಹೆಂಗೆ ಕೂಡ್ತಾರೆ ಏನೋ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಭಯ ಆಯ್ತು, ಬಟ್ ಆಮೇಲೆ ತುಂಬಾ ಕಂಫರ್ಟಬಲ್ ಆಗಿ ಫೀಲ್ ಆದ್ರು. ಅಪ್ಪ ಅಂತೂ ಮಿಡಲ್ ಅಲ್ಲಿ ಇದ್ರು, ಸೊ ಏನು ತೊಂದರೆ ಇಲ್ಲ. ಅಮ್ಮ ಕೊನೆಯಲ್ಲಿ ಕುತ್ಕೊಂಡಿದ್ರು, ಪರವಾಗಿಲ್ಲ, ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆದ್ರು. ಸ್ನೇಹಿತರೆ, ಈ ತರದೇ ಒಂದು ಪಿಕಪ್ ಪಾಯಿಂಟ್ ಗಳು ಲಂಕಾವಿಯಲ್ಲಿ ಒಂದು 3-4 ಇದಾವೆ. ನಮ್ಮ ಹೋಟೆಲ್ ಗೆ ಯಾವ್ದು ಹತ್ರ ಆಗುತ್ತೆ ನೋಡಿ, ಅದಕ್ಕೆ ಬಂದು ನಮ್ಮನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಅಲ್ಲಿಂದ ಯಾವ ಒಂದು ಐಲ್ಯಾಂಡ್ ಹತ್ರ ಆಗುತ್ತೆ ನೋಡಿ, ಫಸ್ಟ್ ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾರೆ. ಸೊ ಫ್ರೆಂಡ್ಸ್, ಆಫ್ಟರ್ 1 hour ಲಾಂಗ್ ಜರ್ನಿ ನಾವು ಒಂದು ಐಲ್ಯಾಂಡ್ ನ ರೀಚ್ ಆಗಿದೀವಿ. ಇಲ್ಲಿ ನಮ್ಗೆ 1 hour ಟೈಮ್ ಇರುತ್ತೆ. ನಾವು ಸ್ವಿಮ್ ಆದ್ರೂ ಮಾಡ್ಬೋದು, ಇಲ್ಲ ಕುತ್ಕೊಂಡು ಆ ಪ್ರಕೃತಿ ಸೌಂದರ್ಯವನ್ನ ಎಂಜಾಯ್ ಆದ್ರೂ ಮಾಡ್ಬೋದು. ಒಟ್ಟಾರಿಯಾಗೆ ನಮ್ಗೆ 1 hour ಟೈಮ್ ಇರುತ್ತೆ. ಹಾಗೆ ನಾವು ಇಳಿಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ನಾವು ಒಂದು ಬೋಟ್ ನಂಬರ್ ನ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ನಮ್ಮ ಒಂದು ಬೋಟ್ ಡ್ರೈವರ್ ಫೋನ್ ನಂಬರ್ ಇಸ್ಕೊಂಡ್ರೆ ತುಂಬಾನೇ ಒಳ್ಳೇದು. ನಮ್ಗೆ ಈ ಒಂದು ಐಲ್ಯಾಂಡ್ ಅಲ್ಲಿ ಮಾತ್ರ ನೀರಲ್ಲಿ ಇಳಿದು ಸ್ವಿಮ್ ಮಾಡಕ್ಕೆ ಅಥವಾ ಆಟ ಆಡಕ್ಕೆ ಚಾನ್ಸ್ ಇದೆ. ಇನ್ನ ಮುಂದೆ ಉಳ್ಕಿದ್ವೆಲ್ಲವೂ ಸ್ವಲ್ಪ ಇಳಿಯೋದಕ್ಕೆಲ್ಲ ಕಷ್ಟ ಆಗತ್ತೆ. ಯಾರಾದ್ರೂ ಆಟ ಆಡ್ಬೇಕು, ಸ್ವಿಮ್ ಮಾಡ್ಬೇಕು ಅಂತ ಇದ್ರೆ ಇಲ್ಲೇ ಆರಾಮಾಗಿ ಮಾಡ್ಕೊಳ್ಬಹುದು. ನಾನು ಅಮ್ಮ ಏನೋ ನೀರಲ್ಲಿ ಇಳಿಯಕ್ಕೆ ಹೋಗ್ಲಿಲ್ಲ, ಸುಮಂತ್ ಮತ್ತೆ ಅಪ್ಪ ಮಾತ್ರ ಸ್ವಲ್ಪ ನೀರಲ್ಲಿ ಆಟ ಆಡ್ಕೊಂಡು ಸ್ಟಂಟ್ಸ್ ಎಲ್ಲ ಮಾಡ್ಕೊಂಡು ಬಂದ್ರು. ನೋಡಿ ನೀರಲ್ಲಿ ಯಾವ ತರ ಮೀನ್ಗಳು ಹಿಂಗೆ ಕಾಣ್ತಾ ಇದಾವೆ, ಅವು ತುಂಬಾ ಹತ್ರ ಹತ್ರನೇ ಬರ್ತಾ ಇತ್ತು. ಈ ಒಂದು ಐಲ್ಯಾಂಡ್ ನ ಕಂಪ್ಲೀಟ್ ವ್ಯೂ ನ ನಿಮಗ್ ತೋರಿಸ್ತಾ ಇದ್ದೀನಿ, ನೀವು ಒಮ್ಮೆ ನೋಡಿ. ನಮಗೆ ಕೊಟ್ಟಿರುವಂತ 1 hour ಈಗ ಟೈಮ್ ಮುಗೀತು. ನೆಕ್ಸ್ಟ್ ಐಲ್ಯಾಂಡ್ ಹೋಗಕ್ಕೆ ನಾವೆಲ್ಲ ರೆಡಿ ಆಗಿ ಮತ್ತೆ ಬೋಟ್ ನ ಹತ್ಕೊಂಡಿದೀವಿ. ನೀವೀಗ ನೋಡ್ಬೋದು ಅಲ್ಲಿ ಕೆಲವು ಜನ ಜೆಟ್ ಸ್ಕೈ ಅಲ್ಲಿ ಕೂಡ ಬಂದ್ರು. ಇಲ್ಲಿ ಯಾರು ತುಂಬಾ ವಾಟರ್ ಸ್ಪೋರ್ಟ್ಸ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ, ನೀವು ಈ ಒಂದು ಐಲ್ಯಾಂಡ್ ಓಪಿಂಗ್ ನ ಜೆಟ್ ಸ್ಕೈ ಅಲ್ಲಿನೇ ಹೋಗಿ ನೋಡ್ಕೊಂಡು ಬರ್ಬೋದು. ನಾವೀಗ ಇನ್ನೊಂದು ಐಲ್ಯಾಂಡ್ ಕೂಡ ರೀಚ್ ಆಗಿದ್ದೀವಿ. ಈ ಒಂದು ಐಲ್ಯಾಂಡ್ ನ ಸ್ಪೆಷಾಲಿಟಿ ಏನು ಅಂತಂದ್ರೆ ಈಗಲ್ ಫೀಡಿಂಗ್. ನಾವಿಲ್ಲಿ ಸಾಕಷ್ಟು ಈಗಲ್ ನ ಕೂಡ ನೋಡ್ಬೋದು, ಹಾಗೆ ಅದಕ್ಕೆ ಫೀಡ್ ಕೂಡ ಮಾಡ್ಬೋದು. ಇಲ್ಲಿ ಈ ಒಂದು ಐಲ್ಯಾಂಡ್ ಅಲ್ಲಿ ನಮ್ಮನ್ನ ಏನು ಇಳಿಸಲ್ಲ, ಜಸ್ಟ್ ನಾವು ಬೋಟ್ ಅಲ್ಲಿ ಕುತ್ಕೊಂಡೆ ನೋಡ್ಬೋದು. ಹಾಗೆ ನಾವು ತಂದಿರುವಂತದ್ದು ಏನಾದ್ರೂ ನೀರಲ್ಲಿ ಹಾಕಿದ್ರೆ ಹದ್ದುಗಳು ಬಂದು ತಗೊಂಡು ಹೋಗ್ತವೆ. ಸೊ ಇಲ್ಲಿ ಸಾಕಷ್ಟು ಹದ್ದುಗಳು ನಮ್ಗೆ ನೋಡೋಕೆ ಕಾಣತ್ತೆ. ನಾವೆಲ್ಲರೂ ಬೋಟ್ ಅಲ್ಲೇ ಕುತ್ಕೊಂಡು ಒಂದು ದೃಶ್ಯನ ನೋಡ್ತಾ ಇದೀವಿ.
ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಇನ್ನೊಂದು ಐಲ್ಯಾಂಡ್ ಹೋಗ್ತಾ ಹಾದಿಲಿನೇ ತೋರಿಸಿದ್ರು. ಅದು ಪ್ರೆಗ್ನೆಂಟ್ ಲೇಡಿ ಅಂತ ಹೇಳಿ. ಸೊ ಒಂದು ಪ್ರೆಗ್ನೆಂಟ್ ವುಮೆನ್ ತರಾನೇ ಕಾಣುತ್ತೆ ಒಂದು ಪರ್ವತ, ಸಮುದ್ರದಲ್ಲಿ ಇರುವಂತ ಒಂದು ಪರ್ವತ. ಬಟ್ ಅದನ್ನ ನಮಗೆ ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ನಿಮಗೆ ಹೇಳ್ತಾ ಇದ್ದೀನಿ ಈಗ, ಅಲ್ಲೇನು ಇಳಿಯಕ್ಕೆ ಏನು ಬೀಳಿಲ್ಲ, ಜಸ್ಟ್ ನಮಗೆ ಹೋಗ್ತಾ ಇರುವಂತ ಹಾದಿಲಿನೇ ತೋರಿಸಿದ್ರು ಅಷ್ಟೇ. ಈ ಬೋಟ್ಗಳು ಮಾತ್ರ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಓಡಿಸ್ತಾರೆ ಫ್ರೆಂಡ್ಸ್. ತುಂಬಾ ಗಾಳಿ, ಹಾಗೆ ಒಂದು ಫಾಸ್ಟ್, ತುಂಬಾನೇ ಒಂಥರ ಎಂಜಾಯ್ ಮಾಡ್ಬೋದು, ಹಾಗೆ ಸ್ವಲ್ಪ ಭಯ ಕೂಡ ಆಗತ್ತೆ. ನಾವೀಗ ನೆಕ್ಸ್ಟ್ ಅಂದ್ರೆ ಒಂದು ಲಾಸ್ಟ್ ಐಲ್ಯಾಂಡ್ ಕೂಡ ಬರ್ತಾ ಇದೀವಿ. ಈ ಒಂದು ಐಲ್ಯಾಂಡ್ ನಂಗೆ ತುಂಬಾನೇ ಇಷ್ಟ ಆಯ್ತು, ನಿಮ್ಗೂ ಕೂಡ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ಬನ್ನಿ, ಇಲ್ಲಿ ಏನೇನಿದೆ ಎಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಒಂದು ಐಲ್ಯಾಂಡ್ಗೆ ಬಂದ್ಮೇಲೆ ನಾವು ಇಲ್ಲೊಂದು ಬೆಟ್ಟ ಇದೆ, ಹತ್ಕೊಂಡು ಇಳಿಬೇಕಾಗತ್ತೆ. ಸ್ವಲ್ಪ ನಡೆಯೋ ಕೆಲಸ ಕೂಡ ಇದೆ ಇಲ್ಲಿ. ಆ ಒಂದು ಒಳಗಡೆ ಹೋಗೋದಕ್ಕೆ ನಮ್ಗೆ ಎಂಟ್ರೆನ್ಸ್ ಫೀಸ್ ಕೂಡ ಇದೆ, ಒಂದು 6 ರಿಂಗೆಟ್ ಇದೆ ಎಂಟ್ರೆನ್ಸ್ ಫೀಸು. ನಾವೆಲ್ಲಿ ಆ ಫೀಸ್ ತಗೊಳ್ತೀವಿ ನೋಡಿ, ಅಲ್ಲೇನೆ ಮತ್ತೆ ವಾಟರ್ ಸ್ಪೋರ್ಟ್ಸ್ ಕೂಡ ಸ್ವಲ್ಪ ಪ್ರಮೋಷನ್ ನಡೀತಾ ಇರತ್ತೆ, ನಮ್ಗೆ ಬೇಕಿದ್ರೆ ತಗೊಳ್ಬೋದು. ನಾವು ಇಲ್ಲೇನ್ ತಗೊಳ್ಳಿಲ್ಲ, ಡೈರೆಕ್ಟ್ ಅಲ್ಲಿಗೆ ಹೋದ್ಮೇಲೆ ತಗೊಂಡ್ವಿ, ನಮ್ಗೆ ಅಲ್ಲಿನೇ ಸ್ವಲ್ಪ ಕಡಿಮೆಗೆ ಸಿಕ್ತು. ಈ ಒಂದು ಐಲ್ಯಾಂಡ್ ಅಲ್ಲಿ ಕೂಡ ನಮ್ಗೆ 1 ಅವರ್ ಟೈಮ್ ಕೊಟ್ಟಿರ್ತಾರೆ. ಸೊ ನಮ್ಗೆ ಏನು ವಾಟರ್ ಆಕ್ಟಿವಿಟೀಸ್ ಮಾಡಕ್ಕೆ ಇಷ್ಟ ಇದೆ ನೋಡಿ, ಅದೆಲ್ಲವೂ ಮಾಡ್ಬೋದು. ಅಲ್ಲಿ ಲೈಫ್ ಜಾಕೆಟ್ಸ್ ಎಲ್ಲವೂ ಸಿಗ್ತಾ ಇರತ್ತೆ, ಅಲ್ಲೊಂದು ಶಾಪ್ ಕೂಡ ಇದೆ, ನೀವು ಅಲ್ಲಿ ತಗೊಂಡ್ಬಿಟ್ಟು ಆಟಾಡಿ ಮತ್ತೆ ಕೊಟ್ಟು ಹೋಗ್ಬೋದು. ನಾವು ಇದನ್ನೆಲ್ಲ ನೋಡ್ಬಿಟ್ಟು ನಾವು ಒಂದು ಪೆಡಲಿಂಗ್ ಬೋಟ್ ನ ತಗೊಂಡಿದ್ವಿ, ಅದು ಇಬ್ಬರಿಗೆ 15 ರಿಂಗೆಟ್ ಇತ್ತು. ಒಂದು 45 ಮಿನಿಟ್ಸ್ ಪೆಡಲಿಂಗ್ ಮಾಡಿದ್ವಿ. ನಾನ್ ಪೆಡಲಿಂಗ್ ಬೋಟ್ ಎಲ್ಲ ಬರಲ್ಲ ಅಂತ ಹೇಳ್ತಾ ಇದ್ದೆ, ಆದ್ರೂ ಸುಮಂತ್ ಅವ್ರು ಧೈರ್ಯ ಮಾಡಿ ನನಗೆ ಕರ್ಕೊಂಡು ಹೋದ್ರು. ನನ್ಗೆ ಸ್ವಲ್ಪ ನೀರಲ್ಲೆಲ್ಲ ಆಡೋದಂದ್ರೆ ಸ್ವಲ್ಪ ಭಯ ಇದೆ. ಈ ಒಂದು ಐಲ್ಯಾಂಡ್ ಗೆ ಕೊಟ್ಟಿರುವಂತ 1 ಅವರ್ ಸಮಯ ಕೂಡ ಮುಗೀತು. ಅಪ್ಪ ಅಮ್ಮಗಂತೂ ಎಲ್ಲವೂ ಒಂದು ಫಸ್ಟ್ ಟೈಮ್ ಹೊಸ ಎಕ್ಸ್ಪೀರಿಯನ್ಸ್, ಅವ್ರಿಗೂ ತುಂಬಾನೇ ಇಷ್ಟ ಆಯ್ತು, ನಮ್ಗೂ ತುಂಬಾ ಖುಷಿ ಆಯ್ತು ಅವ್ರನ್ನ ಕರ್ಕೊಂಡು ಬಂದಿದ್ದು. ಹಾಗೆ ಸ್ನೇಹಿತರೆ, ಇಲ್ಲಿ ಇದಷ್ಟೇ ಐಲ್ಯಾಂಡ್ ಗಳಲ್ಲ, ಇಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ರೈವೇಟ್ ಐಲ್ಯಾಂಡ್ ಗಳಿದಾವೆ, ನಾವು ಇಷ್ಟ ಆಯ್ತು ಅಂತಂದ್ರೆ ನಾವು ಹೋಗಿ ನೋಡ್ಬೋದು. ಆ ಒಂದು ಐಲ್ಯಾಂಡ್ ಗಳೆಲ್ಲ ನೋಡ್ತಾ ಇದ್ದಾಗ ನಮ್ಗೆ ಗೊತ್ತಾಗತ್ತೆ ಈ ಒಂದು ಫಿಲ್ಮ್ ಶೂಟಿಂಗ್ ಇಲ್ಲೇ ಮಾಡಿದಾರೆ ಅಂತೇಳಿ. ಇಲ್ಲಿ ಸಾಕಷ್ಟು ಫಿಲ್ಮ್ ಶೂಟಿಂಗ್ ಕೂಡ ಆಗತ್ತೆ. ಈಗ ನಾವು ಮತ್ತೆ ವಾಪಸ್ ನಮ್ಮನ್ನ ಎಲ್ಲಿ ಕರ್ಕೊಂಡು ಬಂದಿದ್ರು ನೋಡಿ, ಬೆಳಗ್ಗೆ ಮತ್ತೆ ಆ ಒಂದು ಪಾಯಿಂಟ್ ಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಆ ಒಂದು ಪಾಯಿಂಟ್ ಇಂದ ಮತ್ತೆ ನಮ್ಮ ಟ್ರಾವೆಲರ್ ಯಾವ್ದು ಬುಕ್ ಮಾಡಿರ್ತೀವಲ್ಲ ಅವರೇ ನಮ್ಮ ಹೋಟೆಲ್ ಕೂಡ ಡ್ರಾಪ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ನೀವೇ ನೋಡಿದ್ರಿ ಇಲ್ಲಿ ಬೋಟ್ ಎಷ್ಟು ಸ್ಪೀಡ್ ಆಗಿತ್ತು ಅಂತ ಹೇಳಿ. ಆ ಒಂದು ಸ್ಪೀಡ್ ಅಲ್ಲಿ ಕೂಡ ನನ್ಗೆ ಎಷ್ಟಾಗುತ್ತೋ ಅಷ್ಟನ್ನ ತೆಗೆದು ನಾನು ನಿಮ್ಗೆ ತೋರಿಸೋಕೆ ಪ್ರಯತ್ನ ಪಟ್ಟಿದೀನಿ. ಸೊ ನಂಗೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ನನ್ಗೆ ಆದಷ್ಟು ಹೆಚ್ಚು ಹೆಚ್ಚಾಗಿ ಲೈಕ್ ಮಾಡಿ. ಯಾರಾದ್ರೂ ಹೊಸಬ್ರು ಈ ಒಂದು ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ಅಭಿಪ್ರಾಯ ಅನಿಸಿಕೆ ಕೂಡ ನನಗೆ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ. ಹಾಗೆ ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಮತ್ತೆ ಇನ್ನೊಂದು ಲಂಕಾವಿಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಬೈ ಬೈ, ಟೇಕ್ ಕೇರ್.